ವೈದ್ಯರ ದಿನಾಚರಣೆ ಶಾಸಕ ಸಂಸದ ಗಣ್ಯರ ಶುಭಾಶಯಗಳು. ಕಡಲ ನಾಡಿಯ ಮಗಳು ಬಿದಿರು ನಾಡಿಯ ಸೊಸೆ ಶ್ರೀಮತಿ ಉಷಾ ಪ್ರಭಾಕರ್ ಜೊತೆ ಕ್ರಾಂತಿ ಭೂಮಿ ವಾಲ್ ಥಿಂಕರ್ಸ್ನ ಕಿರು ಸಂದರ್ಶನ. ಇದೀಗ ಮುಖ್ಯ ವಿಷಯಗಳ ವಿವರಣೆ. ಬೀದರ್ ಜಿಲ್ಲೆಯಲ್ಲಿ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಈಗ ಇಳಿಕೆಯಾಗಿದೆ. ನಿತ್ಯ 10,000 ಜನರಿಗೆ ಲಸಿಕೆ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ 51,000 ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇದ್ದು ಎಲ್ಲರೂ ಕಡ್ಡಾಯವಾಗಿ ಕೋವಿಡ್ ಲಸಿಕೆ ಪಡೆಯಲೇಬೇಕು. ಬೀದರ್ ಡಿಸಿ ರಾಮಚಂದ್ರನ್ ಅವರು ವಿಡಿಯೋ ಹೇಳಿಕೆ ಮೂಲಕ ಮನವಿ ಮಾಡಿದ್ದಾರೆ. ನಮಸ್ಕಾರ. ಬೀದರ್ ಜಿಲ್ಲೆಯಲ್ಲಿ ಈಗ ಕಳೆದ ಜನವರಿ 16ನೇ ತಾರೀಕಿನಿಂದ ದಿನನಿತ್ಯವೂ ಲಸಿಕೆಕರಣ ಕೆಲಸ ನಡೆಯತಾ ಇದೆ. ಜೂನ್ 21 ರಂದು ಸುಮಾರು 36,000 ಲಸಿಕೆಗಳನ್ನು ಒಂದೇ ದಿವಸದಲ್ಲಿ ಸಾರ್ವಜನಿಕರಿಗೆ ಕೊಟ್ಟಿದ್ದು ನೋಡಿರಬೇಕು. ಪ್ರತಿದಿನವೂ ಕೂಡ 10,000 ಅಷ್ಟು ಲಸಿಕೆಕರಣ ಮಾಡ್ತಾ ಇದ್ದಾರೆ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಕೈ ಜೋಡಿಸ್ಕೊಂಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಇನ್ನಿತರ ಎಲ್ಲ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಕೂಡ ಗ್ರಾಮಗಳಿಗೆ ತೆರಳಿ ಹೋಗಿ ಎಲ್ಲರಿಗೂ ಲಸಿಕೆಯನ್ನು ನೀಡೋದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಲಸಿಕೆಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಕಳೆದ 2 ದಿವಸದಿಂದ ಈಗ ಶಾಲಾ ಕಾಲೇಜುಗಳಲ್ಲಿರುವಂಥ ಟೀಚರ್ಸ್ಗೆ, ಅಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇರೋರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸುಮಾರು 51,000 ಜನ ಇದ್ದಾರೆ. ಇವರೆಲ್ಲರಿಗೂ ಕೂಡ ಲಸಿಕೆಕರಣ ಮಾಡಬೇಕಂಥೇಳಿ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ 3,000 ಜನರಿಗೆ ಲಸಿಕೆಯನ್ನು ಕೂಡ ನೀಡಿದ್ದಾರೆ. ಮುಂಬರುವ 2-3 ದಿವಸಗಳಲ್ಲಿ ವಿದ್ಯಾರ್ಥಿಗಳು ತಾವೆಲ್ಲರೂ ಮನೆಯಿಂದ ನಿಮ್ಮ ನಿಮ್ಮ ಕಾಲೇಜುಗಳಿಗೆ ತರಲಿ ಹೋಗಬೇಕು, ಲಸಿಕೆಯನ್ನು ಪಡೆಯಬೇಕು. ಕಾಲೇಜುಗಳು ಓಪನ್ ಆದ ನಂತರ ನೀವು ಬರುವಾಗ ಕಡ್ಡಾಯವಾಗಿ ನೀವು ಕನಿಷ್ಠ 1 ಡೋಸ್ ಲಸಿಕೆಯನ್ನಾದರೂ ಪಡೆದಿರುವರಾಗಿ ಇರಬೇಕಾಗುತ್ತದೆ. ದಯವಿಟ್ಟು ಎಲ್ಲರೂ ಕೂಡ ಈ ಲಸಿಕೆಯನ್ನು ಪಡೆಯಬೇಕಂಥೇಳಿ ಸರ್ಕಾರದ ಒಂದು ಆದೇಶದಂತೆ ತಾವೆಲ್ಲರೂ ಪಾಲ್ಗೊಂಡು ಸಹಕರಿಸಬೇಕು, ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಸಮಾಜವನ್ನು ಸ್ವಸ್ಥ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯರ ದಿನಾಚರಣೆಗೆ ಎಲ್ಲೆಡೆ ಸ್ವಾಗತ ಸನ್ಮಾನ ನಡೆದವು. ಬೀದರ್ ರೋಟರಿ ಕ್ಲಬ್, ಕನ್ನಡ ಸಾಹಿತ್ಯ ಪರಿಷತ್ತು, ವಿವಿಧ ಸಂಸ್ಥೆಗಳ ಅಧ್ಯಕ್ಷ ಪದಾಧಿಕಾರಿಗಳು ಶುಭ ಕೋರಿದ್ದಾರೆ. ಶಾಸಕರಾದ ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್, ಬಂಡೆಪ್ಪ ಖಾಶೆಂಪುರ್, ಶರಣು ಸರ್ದಾರ್, ಮಂತ್ರಿ ಪ್ರಭು ಚೌಹಾಣ್, ಎಂಎಲ್ಸಿ ಡಾಕ್ಟರ್ ಬಿ ಪಾಟೀಲ್, ಮಲ್ಕಾಪುರಿ ವಿಜಯ್ ಸಿಂಗ್, ಶಶಿಲ್ ನಮೋಶಿ, ಬಾಬುವಾಲಿ ಹೌಶೆಟ್ಟಿ ಪಾಟೀಲ್, ಸುರೇಶ್ ಶೆಟ್ಟಿ ಶುಭ ಕೋರಿದ್ದಾರೆ. ಕಡಲ ನಾಡಿನ ಮಗಳು ಬಿದಿರು ನಾಡಿನ ಸೊಸೆ, ಭರತನಾಟ್ಯ ಮತ್ತು ಸಂಗೀತ ಕಲಾವಿದೆ, ಬೀದರಿನ ಹೆಸರು ವಿದೇಶದಲ್ಲಿ ಹರಡಿಸಿದ, ಜಿಲ್ಲಾ ರಾಜ ರಾಷ್ಟ್ರಕ್ಕೆ ಕೀರ್ತಿ ತಂದಿರುವ ಶ್ರೀಮತಿ ಉಷಾ ಪ್ರಭಾಕರ್ ಅವರೊಂದಿಗೆ ಕ್ರಾಂತಿ ಭೂಮಿ ವಾಲ್ ಥಿಂಕರ್ಸ್ನ ಕಿರು ಸಂದರ್ಶನ. 1999ರಲ್ಲಿ ನೂಪುರ್ ನೃತ್ಯ ಅಕಾಡೆಮಿ ಸ್ಥಾಪಿಸಿ 2,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನೃತ್ಯ ಸಂಗೀತ ಶಿಕ್ಷಣ ನೀಡಿದ್ದಾರೆ. ನಮಸ್ಕಾರ. ಕ್ರಾಂತಿ ಭೂಮಿ ವಾಲ್ ಥಿಂಕರ್ಸ್ನಲ್ಲಿ ತಮಗೆ ಹಾರ್ದಿಕವಂತ ಸ್ವಾಗತ. ಇವತ್ತು ನಮ್ಮ ಜೊತೆ ಬೀದರಿನ ಖ್ಯಾತ ಭರತನಾಟ್ಯ ಕಲಾವಿದೆಯಾಗಿರ್ತಕ್ಕಂತಹ ಶ್ರೀಮತಿ ಉಷಾ ಪ್ರಭಾಕರ್ ಅವರು ಬೀದರ್ ನಗರದಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ವೈಶಿಷ್ಟ್ಯವನ್ನು ಹೊಂದಿದ್ದಾರೆ. ನೂರಾರು ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸಿದ್ದಾರೆ. ಯಾವ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯದ ತುತ್ತ ತುದ್ದಲ್ಲಿರ್ತಕ್ಕಂಥ ಕರ್ನಾಟಕದ ಕಿರೀಟವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಐತಿಹಾಸಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಈ ಹಿಂದಿನ ಇತಿಹಾಸ ಅಂದರೆ ಕಳೆದ ನಾವು 20-30 ವರ್ಷಗಳ ಹಿಂದೆ ಹೋದರೆ ಭರತನಾಟ್ಯ ಅಂತಕ್ಕಂಥ ನಮಗೆ ಗೊತ್ತೇ ಇರಲಿಲ್ಲ. ಭರತನಾಟ್ಯ ಅಂದರೆ ಏನು ಅಂತಕ್ಕಂಥದ್ದು ಕೇವಲ ದೂರದರ್ಶನದಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ದೂರದರ್ಶನದ ಕೂತಾಗ ಮಾತ್ರ ನಾವು ಭರತನಾಟ್ಯ ಕಥಕಲಿ ಅಂತಕ್ಕಂಥ ನೋಡ್ತಾ ಇದ್ದೀವಿ. ಸಾಕ್ಷಾತ್ ನಮಗೆ ದರ್ಶನ ಮಾಡಿರ್ತಕ್ಕಂಥದ್ದು ಅಂತಂದರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಇಬ್ಬರು ಬೀದರ್ ಕೇಂದ್ರದಲ್ಲಿ ಇಬ್ಬರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಇಬ್ಬರೇ ಇಬ್ಬರು, ಒಬ್ಬರು ಶ್ರೀಮತಿ ಉಷಾ ಪ್ರಭಾಕರ್, ಇನ್ನೊಬ್ಬರು ಇವರು ನೂಪುರ ನೃತ್ಯ ಅಕಾಡೆಮಿ ಇದ್ದರೆ ಇವರು ನಾಟ್ಯಶ್ರೀ ನೃತ್ಯ ಅಕಾಡೆಮಿ ಅಂತಕ್ಕಂಥದ್ದು ಶ್ರೀಮತಿ ರಾಣಿ ಸತ್ಯಮೂರ್ತಿ. ಉಷಾ ಪ್ರಭಾಕರ್ ಅವರು ಎಲ್ಲಿವರೆಗೆ ತಮ್ಮ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತಂದರೆ ಕಟ್ಟಕಡೆಯ ಬೀದರ ಜಿಲ್ಲೆ ಜಿಲ್ಲಾ ಕೇಂದ್ರದಿಂದ ವಿದೇಶದವರೆಗೂ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪ್ರದರ್ಶನ ಮಾಡಿ ತಮ್ಮ ಅದ್ಭುತವಾಗಿರ್ತಕ್ಕಂಥ ಕಲೆ ಪ್ರದರ್ಶನವನ್ನು ಮಾಡಿ ನಮ್ಮ ಬೀದರ್ ಜಿಲ್ಲೆಗೆ ಕೀರ್ತಿ ತಂದಿದ್ದಲ್ಲದೆ ಕರ್ನಾಟಕ ರಾಜ್ಯ ಭಾರತ ದೇಶಕ್ಕೂ ಕೂಡ ನಮ್ಮ ರಾಷ್ಟ್ರಕ್ಕೂ ಕೀರ್ತಿ ತಂದಿರತಕ್ಕಂಥ ಯಾರಿಗೆ ಸಲ್ತದೆ ಅಂತಂದರೆ ಅದು ಶ್ರೀಮತಿ ಉಷಾ ಪ್ರಭಾಕರ್ ಅವರಿಗೆ ಸಲ್ತದೆ. ಅವರಿಗೆ ಹಾರ್ದಿಕವಾದಂಥ ನಮಸ್ಕಾರಗಳು. ಶರಣು ಶರಣಾರ್ಥಿ ಅವರ ಜೊತೆಗೆ
ಇವರು ಪರಿಚಯವನ್ನು ತಮ್ಮ ಮುಂದೆ ಮಾಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಇವರಿಗೆ ಸಂಗೀತ ಕಲಾವಿದರನ್ನು ಮಾಡಿದ್ದೀವಿ, ಭಜನ ಕಲಾವಿದರನ್ನು ಮಾಡಿದ್ದೀವಿ. ಈಗ ನಾವು ತಮ್ಮ ಮುಂದೆ ನಾಟ್ಯ ಸಂಗೀತದ ಕಲಾವಿದರನ್ನು, ಆ ಶಾಲೆ ನಡೆಸ್ತಕ್ಕಂತಹ ಮುಖ್ಯ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಮತಿ ಉಷಾ ಪ್ರಭಾಕರ್. ನಮಸ್ಕಾರ ತಮಗೆ. ಕಲಾವಿದರ ಪರಿಚಯವನ್ನು ತಮಗೆ ಮಾಡಿಸ್ತಾ ಇದ್ದೀವಿ. ಪ್ರಿಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಂತಹ ಸ್ವಾಗತ, ಸುಸ್ವಾಗತ. ತಮ್ಮ ಜನನ ಎಲ್ಲಿ ಆಯಿತು ಮತ್ತು ತಮ್ಮ ತಾಯಿ ಹೆಸರೇನು, ತಂದೆ ಹೆಸರು ಅಂತಕ್ಕಂಥದ್ದು ವಿಚಾರ. ತಮ್ಮ ಹೆಸರು, ಪೂರ್ಣ ಹೆಸರು? ನನ್ನ ಹೆಸರು ಉಷಾ ಪ್ರಭಾಕರ್. ಉಷಾ ಪ್ರಭಾಕರ್. ತಾಯಿ ಹೆಸರೇನು? ತಾಯಿ ಹೆಸರು ಉಮಾ. ತಂದೆಯವರ ಹೆಸರು? ರಘುಪತಿ ಭಟ್. ಯಾವ ಊರಿನಲ್ಲಿ ಜನ್ಮ ಇಟ್ಟಿದ್ರಿ? ನಾನು ಉಡುಪಿಯಲ್ಲಿ. ಉಡುಪಿಯಲ್ಲಿ ಜನ್ಮ ಇಟ್ಟಿದ್ರಿ. ತಾವು ಅಕ್ಕ ತಂಗಿಯರು ಎಷ್ಟು ಜನ? ನನ್ನ ತಂಗಿ ಒಬ್ಬಳಿದ್ದಾಳೆ, ಆಶಾ ಅಂತ. ಅಣ್ಣ ತಮ್ಮದ ಎಷ್ಟು ಜನ? ಇಲ್ಲ, ಯಾರೇ, ನಾವಿಬ್ರು. ಇಬ್ಬರೇ ಅಕ್ಕ ತಂಗಿಯರು, ತಾಯಿ ತಂದೆಯವರಿಗೆ. ತಮ್ಮ ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ಎಲ್ಲಾಯಿತು? ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲಿ. ಎಷ್ಟನೇ ತರಗತಿಯಲ್ಲಿ ಹುಬ್ಬಳ್ಳಿ ಪ್ರಾಥಮಿಕ ಶಿಕ್ಷಣ ಕಲಿತು? ಹುಬ್ಬಳ್ಳಿ ಶಾಲೆ ಕಾಲೇಜು ಎಲ್ಲ ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಸ್ ಎಲ್ ಸಿ ಆಯಿತು, ಪಿ ಯು ಸಿ ಆಯಿತು, ಮುಂದೆ ಬಿ ಕಾಂ ಮಾಡಿದಿರಿ. ಬಿ ಕಾಂ ಮಾಡಿದ ನಂತರ ಏನು ಮಾಡಿದ್ರಿ? ಬಿ ಕಾಂ ಮಾಡಿದ ನಂತರ ಮದುವೆ ಆಯಿತು. ಮದುವೆ ಆಯಿತು. ಯಾವಾಗಾಯಿತು ಮದುವೆ? ಮದುವೆ ಆಯಿತು 1987 ಯಾರ ಜೊತೆ ಲಗ್ನ ಆಯಿತು? ಶ್ರೀ ಪ್ರಭಾಕರ್. ಪ್ರಭಾಕರ್ ಅವ್ರ ಜೊತೆ. ಅಲ್ಲಿಂದ ಪ್ರಭಾಕರ್ ಅವರು ಮತ್ತೆ ಬೀದರಲ್ಲಿ ಇದ್ರು, ಮತ್ತೆ ಇಲ್ಲಿಗೆ ಬಂದಾಗ ಹೇಗಾಯ್ತು ಹೊಂದಾಣಿಕೆ? ಹಾ, ಸ್ವಲ್ಪ ಕಷ್ಟ ಆಯಿತು ಶುರುವಲ್ಲಿ. ಹಾ, ಊಟ ತಿಂಡಿ ವ್ಯವಸ್ಥೆ ತಾವು ಅಲ್ಲಿ ಊಟದ ಬದಲಾವಣೆ ಆಗ್ತಾ ರೊಟ್ಟಿ ಆ ಕಡೆ ಏನಾಗಿಲ್ಲ? ಆಮೇಲೆ ಯಾವ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್? ಇಲ್ಲ, ಅಡ್ಜಸ್ಟ್ಮೆಂಟ್ ನಮ್ಗೇನು ಅಷ್ಟು ಕಷ್ಟ ಆಗ್ಲಿಲ್ಲ. ಹೊಸ ಜಾಗ, ಹೊಸ ಮೊದಲನೇ ಸತಿ ಇಷ್ಟು ದೂರ ಬಂದಿದೆ. ದೂರ ಬಂದಿದೆ ಇಷ್ಟು? ತಾಯಿ ತಂದೆ ಉಡುಪಿನಿಂದ ಬೀದರ ಬಂದಿದೆ ಅಂತಕ್ಕಂಥದ್ದು ಹೊಸ. ಹೀಗಾಗಿ ಸ್ವಲ್ಪ ಅಡಚಣೆ ಇತ್ತು ಅಷ್ಟೇ. ಮತ್ತೆ ಭಾಷೆ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ. ಬೀದರ್ ಭಾಷೆ ಭಾಷೆ ಸೇರಿ ಸ್ವಲ್ಪ ಕಷ್ಟ. ಆಮೇಲೆ ಕರಗತ ಮಾಡ್ಕೊಂಡ್ರಿ, ಈಗ ನಿರ್ಗಳವಾಗಿ ಮಾತಾಡ್ತೀರಿ. ಇಲ್ಲಿನವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಂದ್ರೆ ಉಡುಪಿ ಭಾಷೆ ಬರುತ್ತೆ, ಮತ್ತೆ ಬೀದರ್ ಭಾಷೆ ಚೆನ್ನಾಗಿ ಬಂತು, ಹುಬ್ಳಿ ಧಾರವಾಡ ಭಾಷೆ ಬಂತು. ಮೂರು ಭಾಷೆನ ಕಲ್ತಿದ್ರು ತಾವು. ಕನ್ನಡ ಭಾಷೆನ ಆದ್ರೂ ಕೂಡ ಹುಬ್ಳಿ ಧಾರವಾಡ ಭಾಷೆ ಬೇರೆ, ಉಡುಪಿ ಭಾಷೆ ಬೇರೆ, ಇದು ಬೀದರ್ ಭಾಷೆ ಬೇರೆ. ಇದು ಮೂರು ಕೂಡ ಸ್ವಲ್ಪ ಕಷ್ಟ ಆದ್ರೂ ಕೂಡ ಆಮೇಲೆ ಸೇರೋದಿದೆ. ಆಮೇಲೆ ತಾವು ಈ ಸಂಗೀತ ಕಲಾಲೋಕದಲ್ಲಿ, ಭರತನಾಟ್ಯದಲ್ಲಿ, ಈ ಕ್ಷೇತ್ರದಲ್ಲಿ ಯಾವ ರೀತಿ ಯಾವಾಗ ಪ್ರಭಾವ ಬೀರ್ತು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ? ನಾನು 1ನೇ ತರಗತಿಯಲ್ಲಿ ಇದ್ದಾಗ ನನ್ನ ಗುರುಗಳನ್ನು ಭೇಟಿಯಾದೆ, ಶ್ರೀಮತಿ ರತ್ನ ರಘುನಾಥನ್ ನನ್ನ ಗುರುಗಳು, ಅವರನ್ನು ಭೇಟಿಯಾದೆ. ಸೊ ಭೇಟಿಯಾದಾಗ ಏನೋ ಅವರು ಹೇಳ್ಕೊಡುವ ರೀತಿ ನೋಡಿ ಭಾರಿ ಇಷ್ಟ ಆಯ್ತು. ಹೋಗಿ ಮಾರನೇ ದಿವಸದಿಂದ ನಾನು ಕ್ಲಾಸ್ ಜಾಯ್ನ್ ಆದೆ. ನಾನು ಅಡ್ಮಿಷನ್ ತಗೊಂಡು ಅಲ್ಲಿಂದ ನಾನು ಯಾವತ್ತೂ ತಿರುಗಿ ನೋಡ್ಲಿಲ್ಲ. 10 ವರ್ಷಗಳ ಕಾಲ ಅವ್ರ ಹತ್ರ ಕಲಿತೆ ನಾನು. 10 ವರ್ಷಗಳ ಕಾಲ ಅವ್ರ ಹತ್ರ ನಿರಂತರವಾಗಿ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲೇ 10 ವರ್ಷ ಕಲೀಲಿಕ್ಕೆ ಯಾಕೆ ಸಾಧ್ಯವಾಯ್ತು ಅಂದ್ರೆ, ನನ್ನ ತಂದೆ ತಾಯಿಯ ಒಂದು ತ್ಯಾಗ ಮನೋಭಾವ. ತಂದೆ ಬ್ಯಾಂಕ್ ನೌಕರರು, ಅಂದ್ರೆ ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲ, ಅವರು ಟ್ರಾನ್ಸ್ಫರ್ ಆದ್ರೂ ಕೂಡ ಅವ್ರು ಒಬ್ಬರೇ ಹೋಗ್ತಿದ್ರು, ಬಿಟ್ರೆ ನಮಗೆ ಹುಬ್ಳಿಯಲ್ಲೇ ಮನೆ ಮಾಡಿ ಮಕ್ಕಳು ಕಲೆಯನ್ನು ಕಲಿಯಲಿ. ನಿಮಗೋಸ್ಕರವಾಗಿ ಹುಬ್ಳಿಯಲ್ಲೇ ಮನೆ ಮಾಡಿದ್ರು. ಅವ್ರು ಬೇರೆ ಕಡೆ ವರ್ಗಾವಣೆ ಆದ್ರೂ ಕೂಡ ತಂದೆ ಬ್ಯಾಂಕ್ ಅಧಿಕಾರಿ. ಯಾವ ಬ್ಯಾಂಕ್ ನಲ್ಲಿದ್ರು? ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ. ತನ್ನ ಮಗಳು ವಿದ್ಯಾಭ್ಯಾಸ ಆಗಬೇಕು, ಸಂಗೀತ ಕಲಿಬೇಕು, ಭರತನಾಟ್ಯ ಕಲಿಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ, ಪ್ರೇರಣೆ ಮಾಡಿ ನಿಮ್ಗೆ ಅಲ್ಲಿ ಮನೆ ಮಾಡಿರ್ತಿದ್ರು. ತುಂಬಾ ಸಂತೋಷ ನನ್ನ ತಾಯಿ ನಮ್ಮ ಜೊತೆಗಿರ್ತಾ ಇದ್ರು, ತಂದೆ ಹೋಗಿ ಬರ್ತಾ ಇದ್ರು. ಹಾಗಾಗಿ ಸತತವಾಗಿ 10 ವರ್ಷಗಳ ಕಾಲ ನೃತ್ಯ, 5 ವರ್ಷಗಳ ಕಾಲ ಸಂಗೀತ ಅಭ್ಯಾಸ ಮಾಡಿದೆ. ಕರ್ನಾಟಕ ಸಂಗೀತ ಅಭ್ಯಾಸ ಮಾಡಿದೆ. ಕರ್ನಾಟಕ ಸಂಗೀತನೂ ಅಭ್ಯಾಸ ಮಾಡಿದ್ರು, ಭರತನಾಟ್ಯವೂ ಕೂಡ ಮಾಡಿದ್ರು. ಇದು ವಿಶೇಷವಾಗಿರ್ತಕ್ಕಂಥ ಕಲೆ ಅಲ್ವಾ? ಈಗ ಒಬ್ಬರು ಒಂದೇ ಕಲೆ ಇರ್ತಾರೆ, ಭೀಮಸೇನ್ ಜೋಶಿ ಇರ್ತಾರೆ, ಸಾ ಗಾಯನ ಸಂಗೀತ ಅಂತ ಇರ್ತಾರೆ. ಈ ಕಲೆ ಭರತನಾಟ್ಯ ಕಥಕಲಿ ಒಬ್ಬರೇ ಇರ್ತದೆ, ಒಂದೇ ಕಲೆ. ಹಾಗೆ ಎರಡೂ ಕಲೆಯನ್ನ ಏಕಕಾಲಿಕ ತಾವು ಅಲ್ಲಿ ಅಭ್ಯಾಸವನ್ನು ಮಾಡಿದ್ರು. ತುಂಬ ಅದ್ಭುತವಾದಂತಹ ಕೆಲಸ ತಾವು ಮಾಡಿದ್ರಿ. ಆಮೇಲೆ ಏನ್ ಮಾಡಿದ್ರಿ? ನಂತರ ನಾನು ಒಂದು ಎಲ್ಲೆಲ್ಲ ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ರು ಹುಬ್ಬಳ್ಳಿ ಜೊತೆ, ಹುಬ್ಳಿ ಧಾರವಾಡದಲ್ಲಿ ಎಲ್ಲೆಲ್ಲ ಕೊಟ್ಟಿದ್ರಿ? ಸವಾಯಿಗಂಧರ್ವ ಹಾಲಲ್ಲಿ ಕೊಟ್ಟಿದ್ರಿ. ಅಲ್ಲಿ ಜೆಸಿ ಇವರು ಕಾಂಪಿಟೇಷನ್ಸ್ ಇರ್ತಾರೆ ಹುಬ್ಳಿ ಧಾರವಾಡದಲ್ಲಿ, ಹುಬ್ಳಿಯಲ್ಲಿ. ಅಲ್ಲಿ ನನಗೆ 2ನೇ ಪ್ರೈಸ್ ಸಿಕ್ಕಿತು ಸ್ಟೇಟ್ ಲೆವೆಲ್. ಸ್ಟೇಟ್ ಲೆವೆಲ್ 2ನೇ ಪ್ರೈಸ್ ಹುಬ್ಳಿ ಧಾರವಾಡದಲ್ಲಿ ತೆಗೆದುಕೊಂಡಿದ್ರಿ ಯಾವಾಗ? ಆವಾಗೇನು 5-6ನೇ ಕ್ಲಾಸ್ ಇರ್ಬೋದು. 6ನೇ ಕ್ಲಾಸ್ ತರಗತಿಯಲ್ಲಿ. ಆಮೇಲೆ ಸುಮಾರು ಕಡೆ ಹುಬ್ಳಿ ಧಾರವಾಡ ಆ ಕಡೆಲ್ಲ ತುಂಬಾ ಕಾರ್ಯಕ್ರಮ ಕೊಟ್ಟೆವು ನಾವು. ಈಗ ಈ ಬೀದರ್ ಬಂದ್ಮೇಲೆ ಧರ್ಮಪತ್ನಿ ತಮ್ಮ ಪತಿ ಈ ಅವ್ರ ಜೊತೆ ಕೂತ್ಕೊಂಡ್ಮೇಲೆ ಅವ್ರಿಗಂತೂ ಹುಟ್ಟಿರೋ ಉದ್ಯಮ ಇದೆ. ಈಗ ಸಂಗೀತದ ಯಾವ ರೀತಿ ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮ ಮನೆಯವರು ಎಷ್ಟು ಸಹಕಾರ ಇದರಲ್ಲಿ ಪ್ರಾರಂಭ ಮಾಡುವಲ್ಲಿ ದೊರಕಿತು ತಮಗೆ?
ಅವರ ಸಹಕಾರ ಇರುವುದರಿಂದನೇ ನನಗೆ ಇಷ್ಟ ಹೆಸರು. ಅವ್ರ ಸಹಕಾರ ಇರೋದ್ರಿಂದ ತಮ್ಮ ಪ್ರಾರಂಭಕ್ಕೆ ಅನುಕೂಲ ಆಯಿತು. ಪ್ರಾರಂಭದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬಂದರು ಭರತನಾಟ್ಯ ಕಲಾವಿದರು? ಶುರುವಲ್ಲಿ ಯಾಕಂದರೆ ಇಲ್ಲಿ ಸಂಗೀತಕ್ಕೆ ತುಂಬ ಪ್ರಾಧಾನ್ಯವಿದೆ. ಪ್ರಾಧಾನ್ಯವಿದೆ ಸಂಗೀತ ದಿಗ್ಗಜರಿದ್ದರೆ ಇದ್ರು ಅದು ಭರತನಾಟ್ಯ ಗೊತ್ತಿರಲಿಲ್ಲ ಅಲ್ಲ. ಭರತನಾಟ್ಯ ಇಲ್ಲಿ ಗೊತ್ತಿರಲಿಲ್ಲ. ಇಲ್ಲಿ ಕಥಕ್ ಶೈಲಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದರೆ ನವಾಬರು ಆಳಿದ ದೇಶ. ಸೊ ಅಲ್ಲಿ ಕಥಕ್ ನಾಚನ್ನು ಒಂದು ಹೆಸರು. ಹಾಗಾಗಿ ಡಾನ್ಸಿಗೆ ಸ್ವಲ್ಪ ಅಂದ್ರೆ ಡಾನ್ಸ್ ಅಂದ್ರೆ ಸ್ವಲ್ಪ ಹಿಂಜರಿತಾ ಇದ್ರು ಡಾನ್ಸ್ ಅಂತ ನಾಚ್ ಅಂತ ಹೀಗಾಗಿ. ಆದ್ರೆ ಶುರುವಲ್ಲಿ ನಾನು ಶುರು ಮಾಡಿದಾಗ ನಾವು ಇಲ್ಲಿ ಬಂದು ಒಂದು ವರ್ಷದ ಮೇಲೆ ಶುರು ಮಾಡಿದ್ವಿ. ಒಂದೆರಡು ವರ್ಷದ ಮೇಲೆ 92 ಮದುವೆ ಆದ್ರೆ 99 ಪ್ರಾರಂಭ ಆಯ್ತು. ಸುಮಾರು 99 ಈಗ 2021 ಅಂದ್ರೆ 11 ವರ್ಷ ನಡೀತಾರೆ. 12 ವರ್ಷ 20 ವರ್ಷ ಮುಗಿಸಿದೆವು ಮೊನ್ನೆ ನಾವು. 20 ವರ್ಷ ಮುಗಿಸಿದೆವು. ಬಂದೆವು ಬಂದು ಆ ಬಾಯಿಂದ ಬಾಯಿಗೆ ಹರಡಿ ನನಗೆ ಶುರುವಲ್ಲಿ ಒಂದು 10-15 ವಿದ್ಯಾರ್ಥಿನಿಯಿಂದ ಶುರುವಾಗಿ 60 60 ವಿದ್ಯಾರ್ಥಿಗಳು ಪಡೆದಿದ್ರಿ. ಆಮೇಲೆ ಸಂಖ್ಯೆ ಎಷ್ಟು ಮತ್ತೆ ಬೆಳೀತು? ಸಂಖ್ಯೆ ಎಷ್ಟು ಬಂತು ಸಂಖ್ಯೆ? ಸುಮಾರು ಈಗ ಹಾಗೆ ನೋಡಿದ್ರೆ 1000-2000 ಮೇಲೆ ಹೋಗಿದೆ. 2000 ಮೇಲೆ ಹೋಗಿದೆ. ಟ್ರಾನ್ಸ್ಫರ್ ಆಗಿ ಬಿಟ್ಟು ಕೆಲವರೆಲ್ಲ ಪೋಸ್ಟಿಂಗ್ ಆಯ್ತು, ಏರ್ ಫೋರ್ಸ್ ಸ್ಟೂಡೆಂಟ್ಸ್ ಇದೆಲ್ಲ. ಹೀಗಾಗಿ ಹಾಗೆ ಬಿಟ್ಟು ಹೋದ್ರೆ ಬಿಟ್ರೆ ಡಾನ್ಸ್ ಕ್ಲಾಸ್ ಬಿಟ್ಟು ಹೋಗ್ಲಿಲ್ಲ. ಟ್ರಾನ್ಸ್ಫರ್ ಆಗಿ ಬಿಟ್ರು. ಈಗ ತಾವು ನೂಪುರ ನೃತ್ಯ ಅಕಾಡೆಮಿ ಪ್ರಾರಂಭ ಮಾಡಿದ ಮೇಲೆ ಯಾವ ವಿಶೇಷವಾದಂತ ಕಾರ್ಯಕ್ರಮ ರಂಗಮಂದಿರದಲ್ಲಿ ತಾವು ಮಾಡಿದಿರಲಿಲ್ಲ? ಅಂದ್ರೆ ಎಷ್ಟು ವರ್ಷದ ಕಾರ್ಯಕ್ರಮ ಮಾಡಿದಾಗ ಏನೋ ಸಂಚಿಕೆಯಲ್ಲಿ ಏನೋ ತಂದಿದ್ರ? ಹಾ, 20ನೇ ವರ್ಷದ ಕಾರ್ಯಕ್ರಮ ಮಾಡಿದಾಗ ನಮ್ಮ 20ನೇ ವರ್ಷದ ಪುಸ್ತಕವನ್ನು ಬಿಡುಗಡೆ ಮಾಡಿದೆವು. ಬಿಡುಗಡೆ ಮಾಡಿದ್ರು 20ನೇ ವರ್ಷ ಅಂದ್ರೆ ನಮ್ಮ ಎಲ್ಲ ಒಂದು ಏನೇ ಸಾಧನೆ ಮಾಡಿದ್ದೇವೆ, ನಮ್ಮ ಹಾದಿ, ನಮ್ಮ ನೃತ್ಯ ಜೀವನದ ಹಾದಿ ಇದರಲ್ಲಿದೆ. ನೂಪುರ ನೃತ್ಯ ಅಕಾಡೆಮಿ ನೂಪುರ ನೀನಾದ ಅಂತಕ್ಕಂಥದ್ದನ್ನ ಈ ಪುಸ್ತಕ ಸಂಚಿಕೆ ಮೂಲಕ ಕಲಾವಿದರನ್ನ ಸಂಗೀತದ ಬಗ್ಗೆ ಭರತನಾಟ್ಯದ ಬಗ್ಗೆ ಎಲ್ಲ ಚಿತ್ರವನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಜೊತೆಗೇನೆ ಈ ಪುಸ್ತಕವನ್ನು ಕೂಡ ತಾವು ಮುದ್ರಣ ಮಾಡಿ ಪೇಜಾವರ ಶ್ರೀಗಳ ಸಂದೇಶವನ್ನು ಇದೆ ಇದರಲ್ಲಿ, ಆಶೀರ್ವಚನ. ಈಗ ತಾವು ಈ ವಿದ್ಯಾರ್ಥಿಗಳನ್ನ ಬೀದರ್ ಮಸ್ತಿಗೆ ಅಷ್ಟೇ ಅಲ್ಲದೆ ವಿದೇಶಕ್ಕೂ ಕೂಡ ತಾವು ಕರ್ಕೊಂಡು ಹೋಗಿದ್ರಲ್ಲ, ಅದು ಯಾವ ದೇಶದಲ್ಲಿ ಮಾಡಿದ್ರಿ? ಎಷ್ಟು ಜನ ಹೋಗೋದ ಕರ್ಕೊಂಡು ಹೋದ್ವಿ? ಹ್ಯಾವ್ ಹೋದ್ವಿ? ಅದಕ್ಕೆ ಏನು ಕಷ್ಟ ಆಯ್ತಾ, ಸರಳಿತವಾಗಾಯ್ತಾ, ಹೇಗೆ ನಾವು ಪ್ರಯತ್ನ ಮಾಡಿದ್ರಿ? ಅದ್ರಲ್ಲಿ ಯಾವ ಯಾವ ಕಷ್ಟಗಳು ತಾವು ಎದುರಾದವು ನಿಮಗೆ ಈ ಭರತನಾಟ್ಯದಿಂದ ವಿದೇಶಕ್ಕೆ ಹೋಗುವವರೆಗೆ? ಕಷ್ಟ ಇದ್ರೇ ಅದು ಸದಾ ನೆನಪಿನಲ್ಲಿರ್ತದೆ. ಸ್ವಲ್ಪ ಕಷ್ಟ ಪಡಬೇಕು, ಆವಾಗಲೇ ಅದ್ರ ಸಿಹಿ ಕೂಡ ನಮ್ಗೆ ಅನುಭವ ಆಗ್ತದೆ. ಕಷ್ಟ ಯಾಕಾಯ್ತು ಅಂದ್ರೆ ನಮ್ಗೆ US ಅಲ್ಲಿ ಕಾರ್ಯಕ್ರಮ ಸಿಕ್ತು, ನಾವಿಕ ಸಮ್ಮೇಳನ US ನಲ್ಲಿ. ಸೊ ಅದು ಏನಾಯ್ತು ನಮ್ಗೆ ಸ್ವಂತ ಖರ್ಚಿನಲ್ಲಿ ಹೋಗ್ಬೇಕಾಯ್ತು. ಅವರು ಅಲ್ಲಿ ವ್ಯವಸ್ಥೆ ಆಮೇಲೆ ಇಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡಿದ್ರು. ಸಹಾಯ ಮಾಡಿ ಅವರು ಒಂದ್ ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡಿ ನಮ್ಗೆ ಮತ್ತೆ ಮೇಲೆ ಸ್ವಲ್ಪ ನಾವು ಹಾಕೊಂಡು ಒಂದು ನಾವು 5 ಜನ ಹೋಗ್ಬಂದ್ವಿ. 5 ಜನ ಸ್ಟೂಡೆಂಟ್ಸ್ ಸೇರಿ ನಾವು 5 ಜನ ಅಲ್ಲಿ ಕಾರ್ಯಕ್ರಮ ಕೊಟ್ಟಾಗ ಅಲ್ಲಿನ ವ್ಯಕ್ತಿಗಳು ಅಲ್ಲಿ ನಮ್ಮ ಎಷ್ಟು ಪ್ರೋತ್ಸಾಹ ಮಾಡಿದ್ರು. ಕನ್ನಡಿಗರದೇ ಕಾರ್ಯಕ್ರಮ US ಅಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಾವಿಕ ಸಮ್ಮೇಳನ ನ್ಯೂಯಾರ್ಕ್ನಲ್ಲಿ ಕೂಡ ಮಾಡಿದ್ರಿ ಸರ್. ತುಂಬಾ ಚೆನ್ನಾಗಿ, ತುಂಬಾ ಒಳ್ಳೆ ನಮ್ಗೆ ಪ್ರತಿಕ್ರಿಯೆ ಸಿಕ್ತು. ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಸಿಕ್ತು, ತುಂಬಾ ಖುಷಿ ಪಟ್ರು. ಅದರಲ್ಲೂ ಬೀದರ್ನಿಂದ ಬಂದಿದೀವಿ ಅಂತಂದ್ರೆ ಮತ್ತೂ ಖುಷಿ ಪಟ್ರು. ಬೀದರ್ನಿಂದ ಬಂದ್ರೆ ಇದೊಂಥರ ಒಂದು ಕಿರೀಟ ಪ್ರಾಯ ಆದ್ರೂ ಒಂದು ಸೈಡ್ ನಲ್ಲಿ ತರಬೇಕು, ಪ್ರಸಿದ್ಧಿ ಮಾಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಬೀದರನ್ನು ಬೆಳೆಸಬೇಕು, ಬೀದರ್ ಹೆಸರು ಅಲ್ಲೂ ಕೂಡ ಬರಬೇಕು, ವಿದೇಶದಲ್ಲೂ ಕೂಡ ಬರಬೇಕು ಅಂತಕ್ಕಂಥದ್ದು ತಮ್ಮ ಪ್ರಯತ್ನ ಇತ್ತು. ಆ ಪ್ರಯತ್ನ ಕೂಡ ಸಫಲ ಆಯಿತು. ನಾವೀಗ ಎಲ್ಲಿ ಹೋದ್ರು ಫಸ್ಟ್ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತಾರೆ. ಎಲ್ಲಿಂದ ಬಂದಿರಿ ಕೇಳೋದಿಲ್ಲ. ಎಲ್ಲಿಂದ ಬಂದಿರಿ? ಬೀದರ್ ಜಿಲ್ಲೆಯಲ್ಲಿ ಬಂತು. ಓಹೋ, ಬೀದರ್ ಅಂದ್ರೆ ಕರ್ನಾಟಕದಲ್ಲಿ ಯಾವ ಕಿರೀಟ ಕೇಳ್ತಾ ಇದ್ದಾರೆ. ಹೀಗೆ ಸಂಗೀತ ಅಂತ ಅಂದ ತಕ್ಷಣ ಗೊತ್ತಾಯ್ತು ಸಂಗೀತದ ಪಲ್ಲವಿಗಳು ಒಂದು ಚೂರು ಹಾಕಿ ನಮ್ಮ ಪ್ರಿಯ ವೀಕ್ಷಕರಿಗೆ. ಸುಜುಗದ ಸುಜು ಮಲ್ಲಿಗೆ ಮಾದೇವನಿನ್ನ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ಸುಜುಗದ ಸುಜು ಮಲ್ಲಿಗೆ ಮಾದೇವನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ.
ತುಂಬಾ ಚೆನ್ನಾಗಿ ಹಾಡಿದ್ರಿ. ಇನ್ನ ಬೇರೆ ಬೇರೆ ತಾವು ನೂಪುರ ನೃತ್ಯ ಕಡೆಯಿಂದ ಕಾರ್ಯಕ್ರಮ ಕೊಟ್ಟಂತ ಸಂದರ್ಭದಲ್ಲಿ ಶಾಸ್ತ್ರೀಯವಾಗಿಯೂ ಕೂಡ ನೃತ್ಯಕಲೆ ಅಂತಂದ್ರೆ ಭರತನಾಟ್ಯದ ಸಂಗೀತವೂ ಬೇರೆ, ಇನ್ನು ತಾವು ಸಂಗೀತನೂ ಕಲ್ತಿದ್ರಿ. ಹೀಗಾಗಿ ತಮ್ಮ ಭರತನಾಟ್ಯದ ಜೊತೆ ಜಾನಪದ ಸರಿಯಂತೆಗಳು ಕೂಡ ತಾವು ಮಾಡಿಸಿದ್ರಿ. ಅವು ಯಾವ ಹಾಡಿದ್ರಿ ತಾವು ಹಾಡು ತೋರಿಸಿ? ಕೋಡಗನ ಕೋಳಿ ನುಂಗಿತ್ತ ಆಡೋ ಅಂಗಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡೋ ಅಂಗಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಅಣ್ಣನನ್ನೇ ಗವಿಯು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ. ತುಂಬಾ ಸಂತೋಷ. ಈ ತಾವು ಎಷ್ಟು ಪ್ರಕಾರದ ನೃತ್ಯಗಳನ್ನು ತಾವು ಮಾಡಿಸಿದ್ರಿ ಈ ಭರತನಾಟ್ಯದಲ್ಲಿ? ನೂಪುರ ನೃತ್ಯ ಅಕಾಡೆಮಿಯಿಂದ ರಾಮಮಂದಿರ ಪ್ರದರ್ಶನ ಮಾಡಿಸಿದಾಗ ಯಾವ್ಯಾವ ರೀತಿಯ ಮತ್ತು ಎಷ್ಟು ಪ್ರಕಾರದ ಕಲೆಗಳಿವೆ ಭರತನಾಟ್ಯದಲ್ಲಿ? ಎಷ್ಟು ಇಷ್ಟ ಭರತನಾಟ್ಯದಲ್ಲಿ? ಭರತನಾಟ್ಯ ಇದು ಬೇರೆ, ಕಥಕ್ ಬೇರೆ ಬೇರೆ, ಜಾನಪದ ಬೇರೆ, ಮಣಿಪುರಿ ಬೇರೆ ಬೇರೆ, ಇವೆಲ್ಲ ಬೇರೆ ಬೇರೆ ಕಡೆಯಿಂದ ಅವೆಲ್ಲವೂ ಕೂಡ ತಾವು ನೃತ್ಯ ಪ್ರದರ್ಶನ ಮಾಡಿಸಿದ್ರಿ? ಮಾಡಿಸಿದ್ದೇನೆ ಸರ್. ಮೋಹಿನಿ ಅಟ್ಟಂ ಕೂಡ ಮಾಡಿಸಿದ್ದೇನೆ. ಯಾಕಂದ್ರೆ ನಮ್ಮ ಗುರುಗಳು ಶ್ರೀಮತಿ ರತ್ನಾರಘುನಾಥನ್ನವರು ಎಲ್ಲದಕ್ಕೂ ಬೇಸ್ ಹಾಕಿ ಕೊಟ್ಟಿದ್ರು. ಇದನ್ನು ಶುರು ಮಾಡು, ಮುಂದೆ ನಿಮ್ದು ನೀನು ಕೊರಿಯೋಗ್ರಾಫ್ ಮಾಡಬೇಕು ಅಂತ. ಸೊ ಇದೆಲ್ಲವನ್ನೂ ನಾನು ನಮ್ಮ ಸ್ಟೂಡೆಂಟ್ಸಿಗೆ ಮಾಡಿಸಿದ್ದೇನೆ ನಾನು. ಈಗ ಅದು ಇವು ಏನೋ ಚಿಹ್ನೆಗಳು ಇರ್ತಾವಲ್ಲ ಈ ಭರತನಾಟ್ಯ, ಅವು ಚಿಹ್ನೆಗಳನ್ನು ಯಾವ ಥರ ಮುದ್ರೆಗಳು ಯಾವ ಥರ ಇರ್ತವೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದೆರಡು ತೋರಿಸ್ತೀವಿ. ಪತಾಕ, ತ್ರಿಪತಾಕ, ಅರ್ಧ ಪತಾಕ, ಅರ್ಧ ಪತಾಕ, ಈಗ ನಾವು ಅಲ್ಲಿ ಪಿಕ್ಚರ್ಗಳನ್ನು ಹಾಕಿದ್ದೇವೆ ಆ ಥರ. ಅದನ್ನು ನಾವು ಮಕ್ಕಳಿಗೆ ಮಕ್ಕಳಿಗೆ ಈಗ ಭರತನಾಟ್ಯದ ಜೊತೆ ಸಂಗೀತ ಕೊಡ್ತಾ ಕೊಡಿಸ್ತೇವೆ. ಈ ಸಂಗೀತದಲ್ಲಿ ಇವು ಎಷ್ಟು ಸ್ಟೆಪ್ ಎಕ್ಸಾಮ್ ಕೊಡ್ತಕ್ಕಂಥದ್ದು? ಏನೋ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, 5ನೇ ಕ್ಲಾಸ್ವರೆಗೆ ಒಂದು, 10ನೇ ಕ್ಲಾಸ್ವರೆಗೆ ಸೇರಿಸಿ, ಆಮೇಲೆ ಪಿ ಯು ಸಿ ಎರಡು ವರ್ಷ. ಈ ಸಂಗೀತ ಭರತನಾಟ್ಯದಲ್ಲಿ ಪರೀಕ್ಷೆ ಯಾವ ಹಂತದಲ್ಲಿ ಇರ್ತವೆ? ಯಾವ ಯಾವ ಹಂತದಲ್ಲಿ ಇರ್ತದೆ? ಮೂರು ಹಂತದಲ್ಲಿ ಇರ್ತದೆ. ಯಾವ ಯಾವ ಹಂತದಲ್ಲಿ? ಒಂದು ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್. ಜೂನಿಯರ್, ಸೀನಿಯರ್, ವಿದ್ವತ್. ಈಗ ಎಷ್ಟು ಜನ ಜೂನಿಯರ್ ಕಲ್ತಿದ್ದಾರೆ, ಎಷ್ಟು ಜನ ವಿದ್ವತ್ತು ಕಲ್ತಿದ್ದಾರೆ, ಎಷ್ಟು ಜನ? ಈಗ ನಮ್ಮಲ್ಲಿ ಒಂದು ಸಾಧಾರಣ ಒಂದು 5 ಜನ ಜೂನಿಯರ್ ಮಾಡ್ತಾರೆ. ಜೂನಿಯರ್ ಮಾಡಿದ್ದಾರೆ. ಅವರಿವಾಗ ಹೋಗಿ ಅವ್ರೇನು ಮುಂದುವರೆಸಲಿಲ್ಲ. ಈಗ ಏನು ಅಂತಂದ್ರೆ ನಾವು ಆದಷ್ಟು ಆ ಪರೀಕ್ಷಾ ಕೇಂದ್ರವನ್ನು ಇಲ್ಲೇ ತರಿಸೋಣ ಅಂತ ಯೋಚನೆ ಮಾಡಿ. ಈಗ ಹಿಂದೆ ಒಬ್ರು ಬಂದಿದ್ರು ಇಲ್ಲಿ, ಬಂದಾಗ ಅವ್ರು ಹೇಳಿದ್ರು ಪರೀಕ್ಷಾ ಕೇಂದ್ರವನ್ನ ಬೀದರ್ನಲ್ಲಿ ಮಾಡಿಸ್ತೀವಿ, ಇಲ್ಲಿ ನೃತ್ಯ ಅಕಾಡೆಮಿ ಒಳ್ಳೇದಾಗುತ್ತೆ, ಕಲಬುರಗಿ ಸಮೀಪ ಇದೆ, ತಾವು ಉಡುಪಿ ಬೆಂಗಳೂರು ಬಂದು ಪರೀಕ್ಷೆ ಕೊಡ್ತಕ್ಕಂಥದ್ದು ತೊಂದರೆ ಆಗುತ್ತೆ, 800-1000 ಕಿಲೋಮೀಟರ್ ದೂರ ಆಗುತ್ತೆ, ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಅಲ್ಲಿ ಬಂದಿರಬೇಕು, ವಸತಿ ಖರ್ಚು ಭರಿಸ್ಬೇಕು ಅಂತ ಅಸೋಸಿಯೇಷನ್ ಕೂಡ ಕೊಟ್ಟೋಗಿದ್ರು. ಆಮೇಲೆ ಇಲ್ಲಿ ಮಾಡ್ತೀವಿ ಅಂತಂದ್ರೆ ಪ್ರಯತ್ನ ಕೂಡ ಇತ್ತು, ಆಗಲಿಲ್ಲ. ವಿದ್ಯಾರ್ಥಿಗಳು ಎಲ್ಲಿಂದಲೂ ಹೋಗಿ ಕೊಡಬೇಕಾದ ಭಾಳ ತೊಂದರೆ ಇದೆ, ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಮತ್ತೆ ಇದಕ್ಕೆ ಪ್ರಯತ್ನ ಮುಂದುವರೆದಿದೆ. ಇಲ್ಲ ಸರ್, ಮುಂದುವರೆದಿದೆ, ಮುಂದುವರೆದಿದೆ, ಆಗ್ಬೋದು ಅಂತಕ್ಕಂಥದ್ದು ಆಗುತ್ತೆ. ಅದು ಈಗ ಮತ್ತೆ ಈಗ ಪ್ರಾಥಮಿಕ ಹಂತದಲ್ಲಿ ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಅನುಕೂಲ ಆಗುತ್ತೆ ಕೊಟ್ಟು ನಾವು ಇಮಿಡಿಯೇಟ್ ಆಗಿ ನಮ್ಮ ಪ್ರಾದೇಶಿಕ ಕಲಬುರಗಿಯಲ್ಲಿ ಕೂಡ ಮಾಡ್ಬೋದು. ಅದು ಶಾಖೆ ಕಲಬುರಗಿಯಲ್ಲಿ ಮಾಡಬೇಕು ಕೂಡ ನಮ್ಗೆ ಅನುಕೂಲ ಆಗುತ್ತೆ. 120 ಕಿಲೋಮೀಟರ್ ಬರ್ಬೋದು. ಆದಷ್ಟು ಕಲಬುರಗಿಗಿಂತ ಇಲ್ಲೇ ಬೀದರಲ್ಲೇ ಮಾಡಬೇಕು ಮತ್ತು ಚೆನ್ನಾಗಾಗುತ್ತೆ. ಮತ್ತು ಉಡುಪಿದಲ್ಲೂ ನಮ್ಗೆ ಹೋಗ ತಪ್ಪುತ್ತೆ, ಬೆಂಗಳೂರು ಹೋಗ ತಪ್ಪುತ್ತೆ, ನಿಜಲ್ಲೂ ಕೂಡ ಎಲ್ಲರಿಗೂ ಅಷ್ಟು ಖರ್ಚನ್ನು ಭರಿಸ್ಲಿಕ್ಕೆ ಆಗಲ್ಲ. ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಕಳೆದ ಮಾರ್ಚ್ದಿಂದ ಈಗ 1 ವರ್ಷ 4 ತಿಂಗಳು ನಮ್ಮ ದೇಶ ಎಲ್ಲ, ಇಡೀ ವಿಶ್ವದಲ್ಲಿ, ಬೀದರ್ ಜಿಲ್ಲೆ, ಕರ್ನಾಟಕ ರಾಜ್ಯ ಹಿಡ್ಕೊಂಡು ನಿಮ್ಮ ನಮ್ಮೆಲ್ಲರೂ ಸೇರಿಕೊಂಡು COVID-19 ಕೊರೋನಾ ವೈರಸ್ ಮಹಾಮಾರಿ ಇಂದಾಗಿ ತುಂಬ ತೊಂದರೆ ಆಯಿತು. 1 ವರ್ಷ 3 ತಿಂಗಳು ಕ್ಲಾಸ್ ನಡೆಯಲಿಲ್ಲ, ತರಗತಿ ನಡೆಯಲಿಲ್ಲ, ಸರ್ಕಾರಿ ಶಾಲೆ ಇಲ್ಲ, ಖಾಸಗಿ ಶಾಲೆ ಇಲ್ಲ, ನೃತ್ಯ ಅಕಾಡೆಮಿ ಇಲ್ಲ, ಸಂಗೀತ ಶಾಲೆ ಇಲ್ಲ, ವ್ಯಾಪಾರ ಉದ್ಯಮ ಇಲ್ಲ, ಕೈಗಾರಿಕೆಗಳು ಇಲ್ಲ, ಇಂಥ ಎಲ್ಲ ಪರಿಸ್ಥಿತಿ ಇದೆ. ಈ ಮನೆಯಲ್ಲೇ ಕೂತ್ಕೊಂಡು ಬೇಜಾರು ಬೋರ್ ಆಗಿತ್ತು, ಮಾನಸಿಕ ಒತ್ತಡ, ಮಾನಸಿಕ ಕೆಲವರು ಮಾನಸಿಕ ಒತ್ತಡದಿಂದಲೂ ಕೂಡ ಸಾವನ್ನು ಬಿಡ್ತಾರೆ, ಅದು ಕೂಡ ಗೊತ್ತಾಗಿ. ಈಗ ಮಾನಸಿಕ ಒತ್ತಡದಿಂದ ಹೊರಬರಲು ತಮ್ಮ ಸಂದೇಶ ಏನು? ಈಗ ಯುವತಿಯರು, ಯುವಕರು ಎಲ್ಲರೂ ತಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟ್ವಿಟರು, ನಮಸ್ತೆ ಭಾರತ್, ತೆಲಗಾಮು ಬಳಕೆ ಮಾಡಲಿ, ಸದ್ಬಳಕೆ ಮಾಡಲಿ, ಆದರೆ ಅದರಲ್ಲಿ
ದುರ್ಬಳಕೆ ಅಂತ ಅಂದ್ರೆ ಮನಸ್ಸು ಒತ್ತಡದಿಂದ ಮತ್ತೆ ಹೆಚ್ಚಿಗೆ ಒತ್ತಡ ಮಾಡ್ಕೋತಾ ಇರಲ್ಲ. ಇದು ಹೊರಬರ್ತುವ ರೀತಿಯಲ್ಲಿ ಭರತನಾಟ್ಯ ಮತ್ತು ಸಂಗೀತ ಯಾವ ರೀತಿ ಕೆಲಸ ಮಾಡ್ತದೆ ಸರ್? ತುಂಬಾ ಜಾಸ್ತಿನೇ ಕೆಲಸ ಮಾಡ್ತದೆ ಸರ್. ನೀವೆಲ್ಲಕ್ಕಿಂತ ಮೊದಲು ಮುದ್ರಾಭ್ಯಾಸಗಳನ್ನು ಮಾಡಿದ್ರೆ ಅರ್ಧ ನಿಮ್ಮ ಒಂದು ಏನು ಮೈಂಡ್ ಇದಾಗ್ತದಲ್ಲ ಅದು ಕಮ್ಮಿ ಆಗ್ತದೆ. ಎರಡು, ಹಾಡುಗಳನ್ನ ಕೇಳ್ತಾ ಇದ್ರೆ ಒಂದು ಹಾಡು ಕಲಿಬಹುದು, ಎರಡನೇದು ಮನಸ್ಸಿಗೆ ಸಂತೋಷ ಕೊಡ್ತದೆ, ಮೂರನೇದು ಡಾನ್ಸ್ ಮಾಡಿದ್ರೆ ನೃತ್ಯ ಮಾಡಿದ್ರೆ ಅದರ ಅನುಭವವೇ ಬೇರೆ. ಒಂದು ಮಾನಸಿಕವಾಗಿ ಶಾಂತಿ ನೆಮ್ಮದಿ ಸಿಗ್ತದೆ, ಮಾನಸಿಕ ಒತ್ತಡದಿಂದ ಹೊರಬಹುದು ಆರಾಮಾಗಿ, ಅಂದ್ರೆ ಖುಷಿಯಾಗಿರ್ಬೋದು, ಆನಂದವನ್ನು ಪಡಬಹುದು ಅಂತ. ಈ ಆನಂದ ಅಂತಕ್ಕಂಥದ್ದು ಕಿರಣಿ ಶಾಸ್ತ್ರದಲ್ಲಿ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಹೀಗಾಗಿ ಇದು ನಾವು ಸಂಗೀತದ ಆರಾಧನೆ ಮಾಡೋದ್ರಲ್ಲಿ ಪ್ರಾಯೋಗಿಕವಾಗಿ ನಾವು ಅದು ಅನುಭವವನ್ನು ಅನುಭವಿಸಬೇಕು ಅಂತಕ್ಕಂಥದ್ದನ್ನೇ ನಿಜವಾದ ಕೂಡ ಈ ಕೊನೆಯ ಕಲೆಗಳು ಅಂದ್ರೆ ನಮ್ಮ ಈ ಎಲ್ಲ ಮಕ್ಕಳಿಗೆ ಸಂಗೀತ ಮತ್ತು ಭರತನಾಟ್ಯ ಕಲಿಬೇಕು ಅಂತಕ್ಕಂಥ ಸಂದೇಶವನ್ನು ತಾವು ಈ ಮೂಲಕ ಹೇಳ್ಬೋದು. ಖಂಡಿತ ಕಲಿಬೇಕು, ಬರೀ ನೃತ್ಯ ಸಂಗೀತ ಅಷ್ಟೇ ಅಲ್ಲ, ಡ್ರಾಯಿಂಗ್ ಕೂಡ ಕಲಿಬಹುದು. ಡ್ರಾಯಿಂಗ್ ಕೂಡ ಯಾಕಂದ್ರೆ ಅದು ತುಂಬಾ ಮನಸ್ಸಿಗೆ ಒಂದು ಶಾಂತಿ ಕೊಡ್ತದೆ. ಅದು ದೈವಿಕ ಕಲೆ ಸರ್, ಅದು ಎಲ್ಲರಿಗೂ ಬರಲ್ಲ, ಅದು ಕೂಡ ದೈವಿಕ ಕಲೆನೇ. ಈ ಮೂರು ಹೇಗಿದೆ ಅಂತಂದ್ರೆ ನೀವು ಒಮ್ಮೆ ಕಲ್ತ್ರಿ ಅಂತಂದ್ರೆ ಮನಸ್ಸಿಗೆ ಮನಸ್ಸಿಗಿಂತ ಆತ್ಮಕ್ಕೆ ಸಂತೋಷ ಕೊಡ್ತದೆ. ಈಗ ನೀವು ಮನಸ್ಸು ಸಂತೋಷ ಆಗ್ಲಿಲ್ಲ ಅಂದ್ರೆ ಆತ್ಮ ಸಂತೋಷ ಆಗ್ಬಿಟ್ರೆ ನಿಮ್ಗೆ ಮತ್ತೇನು ಬೇಡ. ತಮ್ಮ ಮಕ್ಕಳು ಎಷ್ಟು ಈಗ ನಮ್ಗೆ ಡಾನ್ಸ್ ಕ್ಲಾಸಿಂದ? ನಿಮ್ಮ ವೈಯಕ್ತಿಕ ಮಗಳು ಅನನ್ಯ ಒಬ್ಳು. ಅನನ್ಯ ಪ್ರಭಾಕರ್ ಅಂತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಒಂದು ಹೆಣ್ಣು ಮಗು ಇವರಿಗಿದ್ದಾರೆ. ಕಲಿತಕ್ಕಂಥ ಮಕ್ಕಳಿಗೆ ಇವರಿಗೆ 2000 ಸಂಖ್ಯೆ, ಭರತನಾಟ್ಯ ಸಂಗೀತ ಎರಡರಲ್ಲೂ ಕೂಡ ಅವರು ಪರ್ಫೆಕ್ಟ್ ಆಗಿ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಪ್ರಾಯೋಗಿಕವಾಗಿ ಕಲಿಸ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ತಾವು ಕೂಡ ಸಂಗೀತ ಕಲಿಯಬೇಕು, ಭರತನಾಟ್ಯ ಕಲಿಯಬೇಕು ಅಂತಕ್ಕಂಥದ್ದು ಮಾತನ್ನು ಕೂಡ ಸಂದೇಶವನ್ನು ಹೇಳಿದ್ದಾರೆ. ಯುವಕ ಯುವತಿಯರೆಲ್ಲರೂ ಕೂಡ ಸದ್ಬಳಕೆ ಮಾಡ್ಕೋಬೇಕು, ಸಾಮಾಜಿಕ ಜಾಲತಾಣದಲ್ಲಿ ತಾವು ಸಂಗೀತವನ್ನು ಕಲಿಯಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಶ್ರೀಮತಿ ಉಷಾ ಪ್ರಭಾಕರ್ ಅವರೇ. ಇಲ್ಲಿವರೆಗೆ ನಮ್ಮ ಪ್ರಿಯ ವೀಕ್ಷಕರಿಗಾಗಿ ಎಷ್ಟು ತಾವು ಸಮಯವನ್ನು ಕೊಟ್ಟು ಅತ್ಯಮೂಲ್ಯವಾದಂಥ ಸಮಯ ನೀಡಿ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶ, ತಮ್ಮ ಪರಿಚಯ, ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ರಿ. ತಮಗೆ ನನ್ನ ಪರವಾಗಿ, ಕ್ರಾಂತಿ ಭೂಮಿ ವರ್ಲ್ಡ್ ಥಿಂಕರ್ಸ್ನ ಪರವಾಗಿ, ಕ್ರಾಂತಿ ಭೂಮಿ ವರ್ಲ್ಡ್ ಥಿಂಕರ್ಸ್ ಪರಿವಾರ ಟೀಮ್ ಪರವಾಗಿ ಮತ್ತು ಬೀದರ್ ಜಿಲ್ಲೆ ಸಮಸ್ತ ಕನ್ನಡಿಗರು, ನಾಗರಿಕರು ಎಲ್ಲರ ಪರವಾಗಿ, ಪತ್ರಕರ್ತರ ಪರವಾಗಿ, ವೈದ್ಯರ ಪರವಾಗಿ, ಇವತ್ತು ವೈದ್ಯರ ದಿನಾಚರಣೆ, ಪತ್ರಕರ್ತರ ದಿನಾಚರಣೆ ಇಬ್ಬರ ಪರವಾಗಿ ಕೂಡ ತಮಗೆ ಹಾರ್ದಿಕವಂತಹ ನಮಸ್ಕಾರಗಳು, ವಂದನೆಗಳು, ಧನ್ಯವಾದ, ಕೃತಜ್ಞತೆಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಮತ್ತೆ ಭೇಟಿ ಮಾಡೋಣ ಇನ್ನೊಬ್ಬ ಸಂಗೀತ ಕಲಾವಿದ ಪರಿಚಯದೊಂದಿಗೆ. ನಮಸ್ಕಾರ, ಧನ್ಯವಾದ.
शिक्षक डीसी रामचंद्रन मनवि पत्रिका वैद्य दिनाचरण शासक संसद गण्य शुभाशय कड़े नाड़ मूल बीदरनाड़ सती श्री मत उषा प्रभाकर जो क्रांति भूमि वाकिंग कि सदर्शन इवती विषय मुक्त आगे ना मत भेटिया इन विषय नान पूजा वंदने नगर सुक्षेत्र पापनास मंदिर गेट पकद बलगड़ भागलीरतक बीदनगर प्रख्यात बटे अंगड़ी एल नमून बटे श्री साई क्लॉथ स्टोर बीदर नमस्कार अंगड़िया मालिकदंत नानु सिद्राम फुलारी तमेलू पंचमी हब्बद हेणु मक्कल नाड़ हब्बा पंचमी हब्बद शुभाशयों तमेलू हार्दिक स्वागत माता सहोदर सहोदरियर अण तम तम तंगियरिगे तम बंधु बळगदवरिगे उत्तम रीति योग्य बेल डिस्कौंट बेल पंचम निमित्त बटे तेवे दयम आगम तम तम बंधु मित्र बेद तम सहोद बटे उड़पी ताव सतोषवारी और आशीर्वाद पड़ी नानु सिद्राम पुलारी सिद्धू पुलारी श्री साई क्लॉथ स्टोर पापनास गेट बड़ी बीदर नमस्कार धन्यवाद नमस्कार आरनूर ने सदस्य इवर ಈಗ ಸದಸ್ಯರಾಗಿ ನಮಗೆ ಸಂತಸವನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ತುಂಬಾ ಅಭಿನಂದನೆಗಳು ಸರ್ ತಮ್ಮ ಹೆಸರು ಸರ್ ರವಿಕುಮಾರ್ ರವಿಕುಮಾರ್ ಅವರಿಗೆ ಅನಂತ ಅಭಿನಂದನೆಗಳು ಕ್ರಾಂತಿ ಭೂಮಿ ವರ್ಲ್ಡ್ ಥಿಂಕರ್ಸ್ ಇದೀಗ 600 ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಧನ್ಯವಾದ